ಕರ್ನಾಟಕ ರಾಜ್ಯದಾಗಿಗೆ ನಡೆಯಾಕತ್ತೈತ್ರಿ ಗನ್ ಟ್ರೈನಿಂಗ್ ಅಂತ್ರಿ. ಏನೇನು ನಡೆಸ್ಯಾರ ನೋಡ್ರಿ, ಯಾವ್ಯಾವ ಪರಿಸ್ಥಿತಿ ನಿರ್ಮಾಣ ಮಾಡಕ್ಕೆ ಹೊಂಟಾರೀಗ ಯುವಕರ ಬಾಳೆ ಹಾಳು ಮಾಡೋ ಸಲುವಾಗಿ. ಬರೇ ಹಿಂದೂ ಮುಸ್ಲಿಂ ಜಗಳ ಸಲುವಾಗಿನ ಇವತ್ತು ಕರ್ನಾಟಕ ರಾಜ್ಯ ಮುಳುಗಿ ಹೋತು. ಭಾರತ ದೇಶದಾಗ ಕರ್ನಾಟಕ ಎಷ್ಟು ಚಂದ ರಾಜ್ಯ ಇತ್ತು, ಅದರ ಸಲುವಾಗಿ ಇವತ್ತು ಗನ್ ತರಬೇತಿ ಮಾಡಕ್ಕೆ ಹೊಂಟಾರ. ಅದರ ಸಲುವಾಗಿ MLAಗಳು ಸಮರ್ಥನೆ ಮಾಡಕತ್ತಾರ. ಅಲ್ಲಿ ಸಂಬಂಧಪಟ್ಟವರು ಉಡುಪಿ ಶಾಸಕ ಹೇಳ್ತಾನೆ ಹರೀಶ್ ಪೂಂಜಾ ನೋಡ್ರಿ ಎಷ್ಟು ಧೈರ್ಯ ರೀ, ಮುಸಲ್ಮಾನರ ಹೋಟ ಬೇಡಂತ. ಹಂಗಾದ್ರೆ ಮುಸಲ್ಮಾನರ ಭಾರತದವರು ಹೌದೋ ಅಲ್ಲೋ, ಸಂವಿಧಾನಬದ್ಧವಾಗಿ ಅದಾರೋ ಇಲ್ಲೋ, ಇದನ್ನೆಲ್ಲ ಹೆಂಗೆ ವಿಚಾರ ಮಾಡಿದ್ರು? ರೇಣುಕಾಚಾರ್ಯ ಪರಿಸ್ಥಿತಿ ಏನಾಕೈತಿ, ಸಿ ಟಿ ರವಿ ಪರಿಸ್ಥಿತಿ ಮುಂದೆ ಏನಾಕೈತಿ, ಯತನಾಳ ಸಾಹೇಬ್ರದ್ದು ಏನಾಕೈತಿ ಮುಂದೆ? ಇವರೆಲ್ಲ ತಮ್ಮ ಹೋಟ ಬ್ಯಾಂಕ್ ಗಟ್ಟಿ ಮಾಡೋ ಸಲುವಾಗಿ ತಮ್ಮದೇ ಆದಂಥ ಜಾತಿಯವರ ಹೋಟು ಮಾತ್ರ ಬೇಕು ಅಂಥೇಳಿ ಎಲ್ಲರೇ ಇವರು ಘಂಟಾಘೋಷವಾಗಿ ಹೇಳ್ಬೇಕ್ರಿ. ಮುಸಲ್ಮಾನರ ಜೊತೆ ದಲಿತರು ಹೋಟ ಬೇಡ, ಬಹುಸಂಖ್ಯಾತರ ಹೋಟ ಬೇಡ, ನಮ್ಮ ಜನಾಂಗದವ್ರು ಮಾತ್ರ ನಮಗೆ ಹಾಕಿರಿ, ನಾವು ಆರಿಸಿ ಬರ್ತೇವೆ ಅಂತೇಳಿ ಹೇಳಿ ಇವರ ಠೇವಣಿ ನಷ್ಟ ಆಗಿ ಇವರು ದಿಕ್ಕಾಪಾಲಾಗಿ ಓಡಿ ಹೋಗ್ಬೇಕಾಕೈತಿ. ಈಗ ಗನ್ನ ಸಲುವಾಗಿ ನೋಡ್ರಿ ಡಿಬೇಟ್ ಮಾಡ್ಯಾಳ ನಮ್ಮ ಸಹೋದರಿ ರಾಧಾ ಹಿರೇಗೌಡ್ರು, ಎಷ್ಟು ಚಂದ ಚೀಮಾರಿ ಹಾಕ್ಯಾಳ. ನಾಚಿಕೆ ಮಾನ ಮರ್ಯಾದೆ ಇಲ್ಲದ್ರೂ ಸಹಿತ ಆ ಹೆಣಮಗಳ ಚೀಮಾರಿ ಮಾಡಿದ ನೋಡ್ರ ಇವರಲ್ಲಿ ಬಂದು ಡಿಬೇಟ್ನಾಗ ಕೂತು ಮಾತಾಡೋ ಶಕ್ತಿ ಅಂತದ್ ನೋಡ್ರಿ ಈ ಮಹಿಳೆ ರಾಧಾ ಹಿರೇಗೌಡ್ರು. ಇವತ್ತು ಕರ್ನಾಟಕದಾಗ ಒಂದು ಜಾತ್ಯಾತೀತತೆಯ ಒಂದು ಸ್ತಂಭ ತಯಾರು ಮಾಡಾಕತ್ತಾಳ. ಬೇರೆ 108 ಜನಲ್ಲಿ ನೋಡ್ರಿ ಎಲ್ಲ ಬೆಂಕಿ ಮಾತುಗಳದಾವ, ಆದ್ರೆ ಈ ಮಹಿಳೆಗೆ ಒಂದು ದೇವರ ಶಕ್ತಿ ಕೊಡಾಕತ್ತಾನೆ. ಏನು ಶಕ್ತಿ ಕೊಡಾಕತ್ತಾನೆ ರಾಧಾ ಹಿರೇಗೌಡ್ರಿಗೆ? ನೈಜ ಸ್ಥಿತಿಯನ್ನು ಜನರಿಗೆ ತಲುಪುವಂತೆ ಮಾಡಮ್ಮ ತಾಯಿ ಭುವನೇಶ್ವರಿ ಚಾಮುಂಡೇಶ್ವರಿ ಅನ್ನಾಕತ್ತಾಳ. ಯಾರು ಅನ್ನಾಕತ್ತಾರ? ಜನ ಅನ್ನಾಕತ್ತಾರ. ಇವತ್ತು ಈ ಚಾಮುಂಡೇಶ್ವರಿ ಬಂದಾಳ, ಭುವನೇಶ್ವರಿ ಬಂದಾಳ, ಭಾರತಾಂಬೆ ಬಂದಾಳ, ರಾಧಾ ಹಿರೇಗೌಡ್ರ ಮೈಯಾಗ ಬಂದುಬಿಟ್ಟಾಳ. ನೈಜ ಸ್ಥಿತಿ ಇವತ್ತು ಏನು ನಡೆದೈತಿ ಕರ್ನಾಟಕದಾಗ ಆ ಟೈಪ್ ರಾಧಾ ಹಿರೇಗೌಡ್ರ ಹೇಳಾಕತ್ತಾಳ ಅನ್ನೋದ ನಾವು ಈ ವಿಡಿಯೋ ನೋಡಿದ ತಕ್ಷಣ ಒಂದು ಲೈಕ್ ಮತ್ತು ಶೇರ್ ಮಾಡಿರಿ, ಕಮೆಂಟ್ ಬಾಕ್ಸ್ನಾಗ ನೋಡ್ರಿ. ಇತರ ಜೊತೆ ಜೊತೆಗೆ ಕರ್ನಾಟಕ ರಾಜ್ಯದ ಪೌರಾಡಳಿತ ಮಂತ್ರಿ ಅದಾರ ಗೊತ್ತೈತೇನ್ರಿ, MTB ನಾಗರಾಜ. ಸೋತು ಸುಣ್ಣ ಆದ್ರೆ ಬಚ್ಚೇಗೌಡ ಆರಿಸಿ ಬಂದ್ರೆ ಆದರೂ ಮತ್ತೆ ಹಿಂಬಾಗಿಲಿಂದ ಪ್ರವೇಶ ಆಗಿ MLC ಆಗಿ ಮಂತ್ರಿ ಆಗ್ಯಾರ. ಆದರೆ ಅವ್ರದ್ದು ಡ್ಯಾನ್ಸ್ ನೋಡ್ತಾರೇನ್ರಿ, ಡ್ಯಾನ್ಸ್ ಮಾಡೋ ಶೈಲಿ ನೋಡ್ಬೇಕಲ್ಲ, ಅದನ್ನು ತೋರಿಸ್ಬೇಕು. ಒಬ್ಬ ಕರ್ನಾಟಕ ರಾಜ್ಯದ ಪೌರಾಡಳಿತ ಮಂತ್ರಿ ಯಾವ ರೀತಿ ಡ್ಯಾನ್ಸ್ ದಂಗಲ ಮಾಡ್ಯಾರ ಅದನ್ನು ತೋರ್ಸಾಕತ್ತಾನ. ಆ ಡ್ಯಾನ್ಸ್ ಐತಿ ನೀವು ನೋಡಿ ಒಂದು ಸ್ವಲ್ಪ ನಗರಿ ಮಂತ್ರಿ ಹೆಂಗೆ ಡ್ಯಾನ್ಸ್ ಮಾಡ್ತಾರ ಅನ್ನೋದ. ಅದರ ಸಲುವಾಗಿ ಈ ಮಹತ್ವವಾದ ಸುದ್ದಿ ತೊಗೊಂಬಂದನೆ. ಈ ಸುದ್ದಿ ನೋಡಿದ ತಕ್ಷಣ ಲೈಕ್ ಮತ್ತು ಶೇರ್ ಮಾಡ್ರಿ, ಫಾಲೋ ಮಾಡ್ರಿ, ಮತ್ತೆ ಬೇರೆ ಸುದ್ದಿ ಹೋಗಿ ಬರ್ತೇನೆ. ನಮಸ್ಕಾರ ಸರ್. ಏನು ಸರ್ ಇದು ಹಿಂದೂ ಕನ್ನಡಿಗ ಅಂತಂದ್ರೆ ಅದು ಸಂಸ್ಥೆನಾ? ಇದು ಒಂದು ಕಾನ್ಸೆಪ್ಟ್ ಮೇಡಮ್, ಇದು ಕಾನ್ಸೆಪ್ಟ್. ಇದು ನಮ್ಮ ಧರ್ಮನ ಭಾಷೆ ಮೇಲೆ ಮತ್ತು ಜಾತಿ ಮೇಲೆ ಡಿವೈಡ್ ಮಾಡ್ತಾ ಇದ್ರು. ಇದ್ರ ಪರವಾಗಿ ಧ್ವನಿ ಎತ್ತಕ್ಕೆ ಒಂದು ಸಂಸ್ಥೆ ಬೇಕಾಗಿತ್ತು, ಒಂದು ಸಂಘಟನೆ ಬೇಕಾಗಿತ್ತು. ಹಿಂದೂಗಳ ಕೈಯಲ್ಲಿ ಓಡಿಸುವಂಥ ಒಂದು ಷಡ್ಯಂತ್ರ ಸುಮಾರು ದಿವಸಗಳಿಂದ ನಡೀತಾ ಇತ್ತು. ಸೊ ನಾವು ಈ ಮಣ್ಣಿನ ಮಕ್ಕಳಾಗಿರೋದ್ರಿಂದ ಕನ್ನಡ ಮತ್ತು ಹಿಂದುತ್ವ ಎರಡು ಒಂದೇ ಒಂದು ವಿಚಾರ ಅನ್ನೋದ್ರ ಮೇಲೆ ಒಂದು ಸಂಘಟನೆ ಮಾಡಿದ್ವಿ. ಅಂದ್ರೆ ಸರ್ ನನಗೆ ಅರ್ಥ ಆಗಿಲ್ಲ ಅಂದ್ರೆ. ಕಾರಣ ಏನು ಅಂದ್ರೆ, ಹಲವಾರು ವರ್ಷಗಳಿಂದ ಹಿಂದೂಗಳನ್ನ ಜಾತಿ ಮೇಲೆ ಮತ್ತು ಭಾಷೆ ಮೇಲೆ ಡಿವೈಡ್ ಮಾಡ್ತಾ ಇದ್ರು. ಹಿಂದೂಗಳ ಮಧ್ಯದಲ್ಲಿ ತಾರತಮ್ಯ ಮಾಡುವಂಥ ದೊಡ್ಡ ಷಡ್ಯಂತ್ರ 70-80 ವರ್ಷಗಳಿಂದ ನಡೀತಾ ಇತ್ತು. ಇದರ ವಿರುದ್ಧವಾಗಿ ಒಂದು ಧ್ವನಿ ತೆಗಿಬೇಕು ಅಂತ. ನೀವು ಅಂದ್ರೆ ಹಿಂದೂಗಳಲ್ಲಿರುವ ಜಾತಿ ವ್ಯವಸ್ಥೆಯ ವಿರುದ್ಧ? ಜಾತಿ ವ್ಯವಸ್ಥೆ ಹಾಗೂ ಭಾಷೆ ವ್ಯವಸ್ಥೆ. ಭಾಷೆ ಅನ್ನೋದು ಇವತ್ತು ಕನ್ನಡಿಗರು ಅಂದ್ರೆ ಹಿಂದೂಗಳೇ ಅವರು ಬೇಸಿಕ್ ಆಗಿ. ಏನ್ ಹೇಳ್ತೀರಾ ಸರ್ ಇದಕ್ಕೆ? ಯಾವ್ದ್ರ ಬಗ್ಗೆ ಮೇಡಮ್? ಅದು ಕೊಡಗಲ್ಲಿ. ಕೊಡಗಲ್ಲಿ ನೋಡಿ ಮೇಡಮ್, ಭಟ್ಲ ಎನ್ಕೌಂಟರ್ ನಡೆಯುತ್ತೆ. ಆವಾಗ ತಿರುವಂತ ಒಬ್ಬ ಮುಖ್ಯಮಂತ್ರಿಗಳು ಭಟ್ಕಾಳ್ ಅವ್ರಿಂತ ಗೌರವ ಕೊಡ್ತಾರೆ, ಒಬ್ಬ ಟೆರರಿಸ್ಟ್ನ. ಇದ್ರ ವೈಭೀಕರಣ ಮಾಡ್ತಾ ಇರೋದು ಯಾರು? DJHL KJHL ಗಲಾಟೆಗಳು ನಡೆಯುತ್ತೆ, ಗಲಭೆಗಳು ನಡೆಯುತ್ತೆ. ನನ್ನ ಬ್ರದರ್ಸ್ ಅಂತ ಸಮರ್ಥನೆ ಮಾಡ್ತಾ ಇರೋದು ಯಾರು? ನಾಥೂರಾಮ ಗೋಡ್ಸೆ ಅವರನ್ನ ಇತ್ತೀಚೆಗೆ ನೋಡ್ಬೇಕಾಗಿತ್ತು, ತಾವು ಫುಲ್ ಸೋಷಿಯಲ್ ಮೀಡಿಯಾದಲ್ಲಿ ದೇವರು ಮಾಡಿದ್ರು. ಖಂಡಿತ ಖಂಡಿತ, ವಿಚಾರಕ್ಕೆ ಬರ್ತೀನಿ. ಮೊನ್ನೆ ಚಂದ್ರು ಅಂತ ಒಬ್ಬರದ ಹತ್ಯೆ ಮಾಡ್ತಾರೆ, ಕಾರಣ ಅವನು ಉರ್ದು ಮಾತಾಡಲ್ಲ ಅನ್ನೋದು ಒಂದೇ ಒಂದು ವಿಚಾರಕ್ಕೋಸ್ಕರ. ಹೇಳ್ತೀನಿ, ಒಂದು ಚಾಕ್ಲೇಟ್ ತರಕ್ಕೆ ಇವತ್ತು 12 ಗಂಟೆಯಲ್ಲಿ ಸ್ವತಂತ್ರ ಇಲ್ಲದೆ ಇರುವಂತ ನಾಡಿನಲ್ಲಿ
ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಾ ನೀವು? ನಿಮ್ಮನ್ನ ನೀವು ಹೆಂಗ್ ನಿಮ್ಮನ್ನ ನೀವು ಹೆಂಗ್ ಸಂರಕ್ಷಣೆ ಮಾಡ್ಕೊಂತೀರಾ? ಇವತ್ತು ಕಳೆದ 5 ವರ್ಷಗಳಿಂದ ಹಿಂದೂ ಸಂಘಟನೆಗೆ ಸಹಕಾರ ಕೊಡ್ತಿರ್ತಕ್ಕಂತ ಕಳೆದ 5 ವರ್ಷದಿಂದ ಸರ್ಕಾರದ ಲಾ ಅಂಡ್ ಆರ್ಡರ್ ಯಾವ ಒಂದು ನಿಮಿಷ ಇರ್ರಿ, ನಿಮ್ದು ಸಮರ್ಥನೆ ಮಾಡ್ಕೊಳ್ಳಿ ನೀವು. 28 ಜನ ಹಿಂದೂ ಕಾರ್ಯಕರ್ತರು ಸತ್ತಿದ್ದಾರೆ. ಇವರೆಲ್ಲ ಯಾವ ಸಂಘಟನೆ ಅವ್ರು? ಇವರು ಭಜಂಗ್ ದಳ, ಆರ್ ಎಸ್ ಎಸ್, ವಿಶ್ವ ಹಿಂದೂ ಪರಿಷತ್. ಇವ್ರು ಸಂರಕ್ಷಣೆ ಮಾಡೋರು ಯಾರು ಅಂದ್ರೆ ಅವ್ರಿಗೆ ಅವರೇ ಮಾಡ್ಕೋಬೇಕು, ಅದಕ್ಕೆ ಪಿಸ್ತೂಲ್ ಇಡಬೇಕಾ? ಟ್ರೈನಿಂಗ್ ಮೇಡಮ್ ಇದು, ಅವ್ರು ಗನ್ ಕೊಟ್ಟಿಲ್ಲ ಅವ್ರಿಗೆ, ಇಟ್ಸ್ ಎ ಟ್ರೈನಿಂಗ್. ಟ್ರೈನಿಂಗ್ ಅಲ್ಲಿ ತಪ್ಪೇನಿದೆ? ಕಾಲೇಜಸ್, ಸ್ಕೂಲ್ಸ್ ಅಲ್ಲಿ ಎನ್ ಸಿ ಸಿ ಟ್ರೈನಿಂಗ್ ಇದೆ, ಸ್ಕೌಟ್ ಟ್ರೈನಿಂಗ್ ಇದೆ, ಅಲ್ಲಿ ವೆಪನ್ರಿ ಇದೆ. ವಿತ್ ಪರ್ಮಿಷನ್ ಹೌದು, ಏರ್ ರೈಫಲ್ ಅಂತ ನೀವೇ ಹೇಳ್ತಾ ಇದ್ರಲ್ಲ. ಇದರಲ್ಲಿ ಪೊಲೀಸ್ ಆರ್ಮಿ ಎಲ್ಲ ಏನು ನೀವು ನಂಬಿದ್ರಿ? ಇಷ್ಟು ಜನರು ಸತ್ತಿದ್ದಾರೆ, ಇಷ್ಟು ಜನ ಸತ್ತಾರು, ಯಾಕೆ ಇದ್ರ ಬಗ್ಗೆ ಇದ್ರಲ್ಲ ಮಾತಾಡಿ? ಅಷ್ಟು ಅಕ್ರಮವಾಗಿ ಜನರು 5 ವರ್ಷ ಹಿಂದೂ ಕಾರ್ಯಕರ್ತರು ಸತ್ತಿದ್ದಾರೆ, ಅದರ ಬಗ್ಗೆ ನೀವು ಯಾಕೆ ವಿರೋಧ ಮಾಡಿಲ್ಲ? ಯಾಕೆ ಯಾರು ವಿರೋಧ ಮಾಡಿಲ್ಲ? ನಿಮ್ಮ ಹಿಂದೂಗಳು ಸತ್ತ ಅವಶ್ಯಕ ನಿಮ್ಮ ಒಂದು ಧರ್ಮ ನಮ್ಮ ಭಾಷೆ ಇಂಪಾರ್ಟೆಂಟ್. ನಮ್ಮ ಹಿಂದೂಗಳು ಸತ್ತಾಗ ಯಾಕೆ ತೆಗ್ದಿಲ್ಲ ನೀವು? ಸರ್ ನನ್ನ ಹೆಸರೇ ಸರ್, ನನ್ನ ಮೊದ್ಲಿಂದ ಒಂದು ಪ್ರಶ್ನೆ ನಿಮ್ಗೆ, ನೀವು ಅದಕ್ಕೆ ಉತ್ತರ ಕೊಡದೆ ನೀವು ಬೇರೆ ಎಲ್ಲ ಜಗತ್ತು ಮಾತಾಡ್ತಿದ್ರೆ ಅದನ್ನ ಮಾತಾಡ್ತಿಲ್ಲ. ಯಾವ ಉದ್ದೇಶಕ್ಕೆ ಈ ಟ್ರೈನಿಂಗ್? ನೀವು ಅವ್ರನ್ನ ಕೇಳಬೇಕು ಮೇಡಮ್. ಅಂದ್ರೆ ನಿಮಗೂ ಸಂಬಂಧ ಇಲ್ಲ, ನಿಮಗೂ ಅದಕ್ಕೆ ಸಂಬಂಧ ಇಲ್ಲ. ಹೇಳ್ತೀನಿ, ಇವತ್ತು ಈ ಶಸ್ತ್ರ ಮತ್ತು ಶಾಸ್ತ್ರ ಅನಾದಿ ಕಾಲದಿಂದಲೂ ನಮ್ಮ ಭಾರತದ ಸಂಸ್ಕೃತಿಯ ಒಂದು ಅವಿಭಾಜ್ಯ ಅಂಗ. ಏನು? ಶಸ್ತ್ರ ಮತ್ತು ಶಾಸ್ತ್ರ ಒಂದು. ಒಂದ್ ನಿಮಿಷ ಇದೆ, ಇದು ನೀವು ಲಷ್ಕರ್ ಎ ತೊಯ್ಬಾ ಕಾಂಗ್ರೆಸ್ನ ಅವಿಭಾಜ್ಯ ಅಂಗ. ಒಂದ್ ನಿಮಿಷ ಮಧ್ಯ ಮಾತಾಡ್ಬಿಡಿ. ಭಟ್ಕಳ ಅವರದ್ದೇ ವೈಭೀಕರಣ ಮಾಡ್ರು, ಒಂದ್ ನಿಮಿಷ ರೀ ನಾನು ಹೇಳ್ತೀನಿ ರೀ. ಈಗೇನ್ ಗೊತ್ತಾ, ಬೇರೆಯವ್ರ ಮಧ್ಯ ಮಾತಾಡಿ ಇರಿಟೇಟ್ ಮಾಡ್ತಾರೆ. ಈಗ ಕೊಡಗಲ್ಲಿ ವಿಶೇಷವಾಗಿ ಕೊಡವರ ಸಂಸ್ಕೃತಿ ಇದೆಯಲ್ಲ, ಅವರಲ್ಲಿ ಕೈಲ್ ಪೋದಂತ ಒಂದು ಆಚರಣೆ ಇದೆ. ಐನ್ ಮನೆ ಅಂತ ಒಂದು ಅವರ ಪೂರ್ವಜರನ್ನ ಅವರು ಬಹಳ ಶ್ರದ್ಧಾ ಭಕ್ತಿಯಿಂದ ಇದ್ ಮಾಡುವಂತ ಅವ್ರದೇ ಒಂದು ಸಂಸ್ಕಾರ ಇದೆ. ಆ ಕೈಲ್ ಪೋದ್ ಅನ್ನುವಂತ ಒಂದು ಆಚರಣೆ ಏನಪ್ಪಾ ಅಂತ ಅಂದ್ರೆ, ಅವ್ರ ಮನೇಲಿ ಇರ್ತಕ್ಕಂತ ಕೋವಿ ಆಗ್ಬೋದು, ಅವ್ರ ಮನೇಲಿ ಇರ್ತಕ್ಕಂತ ಬೇರೆ ಶಸ್ತ್ರಾಸ್ತ್ರಗಳಾಗ್ಬೋದು, ಅದನ್ನೆಲ್ಲ ಇಟ್ಟು ಒಂದ್ ನಿಮಿಷ ಇರಿ ಮೇಡಮ್, ಕೊಡವರ್ಗೆ ಅದು ಎಕ್ಸೆಂಪ್ಷನ್ ಇದೆ, ಒಂದ್ ನಿಮಿಷ ಇರಿ. ಅದನ್ನೆಲ್ಲ ಇಟ್ಟು ಪೂಜೆ ಮಾಡುವಂತ ಒಂದು ಸಂಸ್ಕೃತಿ ಅವರಲ್ಲಿದೆ. ಅದೇ ರೀತಿನಲ್ಲಿ ಏನು ಈ ರೀತಿ ದೀಕ್ಷೆ ಅಥವಾ ಈ ರೀತಿ ಕಾರ್ಯಕ್ರಮಗಳು ನಡೆಯುತ್ತೆ ಏನಪ್ಪಾ ಅಂದ್ರೆ, ಪ್ರತಿಯೊಂದು ಈಶ್ವರನ ದೇವಸ್ಥಾನದಲ್ಲಿ ಇವತ್ತು ನೀವು ಹೋಗಿ ನೋಡಿದಂತ ಸಂದರ್ಭದಲ್ಲಿ ಏನಿರುತ್ತೆ, ಭಗವಂತನ ಇದು ಅನಾದಿ ಕಾಲದಿಂದಲೂ ಈಶ್ವರನ ದೇವಸ್ಥಾನದಲ್ಲಿ ತ್ರಿಶೂಲ ಇರುತ್ತೋ ಇಲ್ವೋ? ಅದೇ ಒಂದ್ ನಿಮಿಷ ಇರಿ ಮೇಡಮ್. ಇದು ಈ ದೀಕ್ಷೆ ಏನಪ್ಪಾ ಅಂತ ಅಂದ್ರೆ, ಆ ಭಗವಂತನ ಒಂದು ಆರಾಧನೆಯಲ್ಲಿ ಇವರು ತೊಡಗಿಸ್ಕೋಬೇಕು. ಅದರಿಂದ ಒಂದ್ ನಿಮಿಷ ಇರಿ, ಒಂದ್ ನಿಮಿಷ ಇರಿ. ಅದರಿಂದ ಈ ರೀತಿ ಏನಂದ್ರೆ, ನಮ್ಮ ಧಾರ್ಮಿಕ ಆಚರಣೆಗಳ ವಿಚಾರವಾಗಿ, ಅದು ವಿಶೇಷವಾಗಿ ಕೊಡವರ ಒಂದು ವಿಚಾರದಲ್ಲಿ, ಅವರು ಮೊದಲಿಂದ ಈ ಅರಣ್ಯಕ್ಕೆ ಹೊಂದ್ಕೊಂಡಂಗೆ ಇದ್ದಂತ ಸಂದರ್ಭದಲ್ಲಿ, ಇವತ್ಗೂ ಏರ್ಗನ್ ಏನಕ್ಕೆ ಉಪಯೋಗಿಸ್ತಾರೆ ಅಂತ ನಾನು ಹೇಳ್ತೀನಿ. ಕೊಡವರು ಏರ್ಗನ್ ಕಾಡ್ ಹಂದಿನ ಇವತ್ತು ಉಪಯೋಗಿಸ್ತಾರೆ. ನಾಳೆ ಇನ್ನೊಂದು ಕೆಲಸ ಮಾಡೋಣ, ನಾಳೆ ಕುಡುಗಲ್ಲಿರುವಂತ ಎಲ್ಲ ಮುಸ್ಲಿಮ್ಸ್ ಕೈಗೂ ಒಂದೊಂದು ಕತ್ತಿ ಕೊಟ್ಬಿಡೋಣ. ಕೊಡಿ ಮೇಡಮ್. ನೀವು ಒಪ್ಕೋತೀರಾ? ನಿಮ್ಗೆ ಸ್ವಾತಂತ್ರ್ಯ ಇದೆ. ನೋ, ಎಸ್. ನಿವೃತ್ತ ಪೊಲೀಸ್ ಅಧಿಕಾರಿ ಅಶೋಕ್ ಸರ್ ನಮ್ಮೊಂದಿಗೆ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ರಾಧಾ ಮೇಡಮ್ ಅವರು, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ತಾವ್ ಹೇಗಿದ್ದೀರಿ ಸರ್? ನಾನು ಚೆನ್ನಾಗಿದ್ದೀನಿ ಸರ್. ಈಗ ಇರುವಂತಹ ಒಂದು ನಮ್ಮಲ್ಲಿರುವಂತಹ ಒಂದು ಪ್ರಶ್ನೆ ಅಥವಾ ಒಂದು ಏನ್ ಹೇಳ್ತೀರಿ ಅದ್ರ ಬಗ್ಗೆ ಉತ್ತರ ಇಲ್ಲ. ಏನು ಅಂತಂದ್ರೆ ಸರ್, ಈ ರೀತಿ ಇದು ಸಾರ್ವಜನಿಕ ಪ್ರದೇಶಗಳಲ್ಲಿ, ಅದರಲ್ಲೂ ಕೂಡ ಶಾಲಾ ಆವರಣದಲ್ಲಿ ಒಂದು ಧರ್ಮದ ಸಂಘಟನೆಗಳು ಬಹಿರಂಗವಾಗಿ ಏರ್ಗನ್ ಟ್ರೈನಿಂಗ್ ಕೊಡೋದು ಮತ್ತು ಕೈಗಳಲ್ಲಿ ತ್ರಿಶೂಲ ಕೊಟ್ಟು ಧರ್ಮರಕ್ಷಕರಾಗಿ ಅನ್ನುವಂಥ ಕಾರ್ಯಕ್ರಮಗಳನ್ನು ಮಾಡೋದು, ಇದಕ್ಕೆ ಯಾರ ಪರ್ಮಿಷನ್ ಬೇಕಾಗಿಲ್ವಾ ಸರ್? ಇದು ಉದ್ದೇಶ ಏನು, ಇವರ ಟ್ರೈನಿಂಗ್ ಉದ್ದೇಶ ಏನು ಅಂತ ನನಗೆ ಗೊತ್ತಾಗ್ಲಿಲ್ಲ ಮೊದಲು. ಸರ್, ಒಂದು ಧರ್ಮ ರಕ್ಷಣೆ, ದೇಶ ರಕ್ಷಣೆ, ಸ್ವಯಂ ರಕ್ಷಣೆ ಸರ್. ಹಾಗಾದ್ರೆ ಮಿಲಿಟರಿ ಮತ್ತೆ ಪೊಲೀಸ್ ತೆಗೆದು ಬಿಡಬೇಕಂತ? ಐ ಡೋಂಟ್ ನೋ, ಗೊತ್ತಿಲ್ಲ. ಸಿ, ದೇಶ ಕಾಯೋದಕ್ಕೆ ಮಿಲಿಟರಿ ಅವರಿದ್ದಾರೆ, ಸಮಾಜ ಕಾಯಕ್ಕೆ ಪೊಲೀಸ್ನವರಿದ್ದಾರೆ. ಇವರ ಕೈಗೆ ಗನ್ನು ಮತ್ತೆ ಈ ತ್ರಿಶೂಲ ಕೊಟ್ಬಿಟ್ರೆ ನಾಳೆ ಪೊಲೀಸ್ನವ್ರು ಏನ್ ಮಾಡ್ಬೇಕು? ಈಗ ಗಲಭೆ ಆಗ್ಬಿಟ್ರೆ ಎರಡು
ಮೊದಲೇ ಈಗ ಟೆನ್ಷನ್ ಇದೆ ನಮ್ಮ ಸಮಾಜದಲ್ಲಿ. ಇದು ಅನಾವಶ್ಯಕವಾಗಿ ನನ್ನ ಪ್ರಕಾರ ಇನ್ನೂ ಟೆನ್ಷನ್ ಜಾಸ್ತಿ ಆದಾಗ, ಈಗ ನೋಡಿ ನಾನು ಹೇಳ್ತೀನಿ, ಇನ್ನು ಒಂದು ವಾರದೊಳಗಡೆ ರಾಧಾ ಅವರೇ ಇನ್ನೊಂದು ಕೋಮಿನವರು ಇದೇ ಪ್ರಾಕ್ಟೀಸ್ ನ ಒಂದ್ ಕಡೆ ಮಾಡ್ತಾರೆ. ಎಕ್ಸಾಕ್ಟ್ಲಿ ಯುವರ್ ಕರೆಕ್ಟ್ ಸರ್, ಪಾಯಿಂಟ್ ಬಂದ್ರಿ. ಎಸ್ಪೆಷಲಿ ಮಸೀದಿಯೋ ಅಥವಾ ದರ್ಗಾ ಗ್ರೌಂಡ್ ಅಲ್ಲಿ ಮಾಡಿದ್ರೆ ಇದು ಕೋಮುಗಲಭೆ ಆಗ್ಬಿಡುತ್ತೆ. ಆಯ್ತಾ, ನಾನು ನನ್ನ 35 ವರ್ಷ ಪೊಲೀಸ್ ಸರ್ವಿಸ್ ನಲ್ಲಿ ಸುಮಾರು 8-10 ವರ್ಷ ಕೋಮು ಪೀಡಿತ ಪ್ರದೇಶದ ಪೊಲೀಸ್ ಪೊಲೀಸ್ ಸ್ಟೇಷನ್ ನಲ್ಲಿ ಕೆಲಸ ಮಾಡಿದ್ದೀನಿ. ಬೆಂಗಳೂರಿನಲ್ಲಿ ನಂಬರ್ 1 ನನಗೆ ಗೊತ್ತಿರೋ ಹಾಗೆ ಜಗಜೀವನ್ ರಾಮ್ ನಗರ ಪಾದರಾಯನ್ಪುರ ಗೋರಿಪಾಳ್ಯ ಅಲ್ಲಿ 4 ವರ್ಷ ಕೆಲಸ ಮಾಡಿದ್ದೀನಿ. ಫ್ರೇಸರ್ ಟೌನ್, ಶಿವಾಜಿನಗರ, ಕೆಜಿಹಳ್ಳಿ, ಭಾರತಿ ನಗರದಲ್ಲಿ 3 ವರ್ಷ ಮಾಡಿದ್ದೀನಿ. ನನಗೆ ಎಲ್ಲಾ ಧರ್ಮದವರ ನಾಡಿ ಮಿಡಿತ ಗೊತ್ತು. ನನಗೆ 58 ವರ್ಷ ಇದ್ದಾಗ 2 ಬಾಟ್ಲ್ ಬ್ಲಡ್ ಕೊಟ್ಟು ಒಬ್ಬ ಮುಸ್ಲಿಂ ಹುಡುಗನಿಗೆ ಸೀರಿಯಸ್ ಆಗಿ ಇಂಜುರಿಸ್ ಆಗಿದ್ದವನ ಜೀವ ಉಳಿಸಿದೆ. ನನಗೆ ಕಾಕಿ ಧರ್ಮ ಮಾತ್ರ. ಈಗ ನನ್ನ ಪ್ರಕಾರ ಈ ಫಸ್ಟ್ ಈ ಉದ್ದೇಶ ಇವರು ಪರ್ಮಿಷನ್ ತಗೊಳ್ದೆ ಇದ್ರೆ ಮಾಡಿದ್ರೆ ನನ್ನ ಪ್ರಕಾರ ಇದು ತಪ್ಪು. ಯಾಕೆಂದ್ರೆ ಗನ್ ಅನ್ನೋದು ಆಯುಧನೆ, ನೋ ಡೌಟ್. ಈ ಏರ್ ಗನ್ನಿಗೆ ಲೈಸೆನ್ಸ್ ಬೇಡ, ಬಟ್ ಇಟ್ ಕ್ಯಾನ್ ಹಾರ್ಮ್ ಎ ಪರ್ಸನ್ ವೆರಿ ಸೀರಿಯಸ್ಲಿ. ಎಕ್ಸಾಕ್ಟ್ಲಿ, ಕಣ್ಣಿಗೇನಾದ್ರೂ ಬಿದ್ರೆ ಕಣ್ಣೋಗುತ್ತೆ, ನೆತ್ತಿಗೆ ಬಿದ್ರೆ ನನ್ನ ಪ್ರಕಾರ ಮನುಷ್ಯ ಮೃತ್ಯುನು ಆಗ್ಬಹುದು. ಇಟ್ ಈಸ್ ಪೆಲೆಟ್ ಅಂತ ಈಗ ನೀವ್ ಹೇಳ್ತಾರಲ್ಲ, ಇಟ್ ಈಸ್ ಕಾಲ್ಡ್ ಪೆಲೆಟ್, ನಾಟ್ ಬುಲೆಟ್, ಬಟ್ ಇಟ್ ಈಸ್ ಮೇಡ್ ಆಫ್ ಲೆಡ್. ವೆರಿ ಸೀರಿಯಸ್ಲಿ ಇಟ್ ಮೇ ಕಾಸ್ ಇಂಜುರಿ. ಸರಿಯಾದ ಹೃದಯಕ್ಕೆ ಹೊಡೆದ್ರೆ ನನ್ನ ಪ್ರಕಾರ ಮನುಷ್ಯ ಸಾಯ್ಬಹುದು. ಆಯ್ತಾ, ಒಂದು. ಎರಡನೇದು, ಇದ್ರ ಟ್ರೈನಿಂಗ್ ಕೊಡೋ ಉದ್ದೇಶ ಏನು ಅಂತ ನನಗೆ ಅರ್ಥ ಆಗ್ಲಿಲ್ಲ. ಇದ್ರದ್ದು ಉದ್ದೇಶ ಬೇರೆ ಇದ್ರೆ ಮಾತ್ರ ಬಹಳ ತಪ್ಪಾಗುತ್ತೆ. ಮತ್ತೆ ಎರಡನೇದು, ದಯವಿಟ್ಟು ಇವರು ಪೊಲೀಸ್ ಪರ್ಮಿಷನ್ ತಗೊಂಡು ಅದಕ್ಕೊಂದು ಬೇರೆ ಒಂದು ಜಾಗ ಅಲ್ಲಿ ಸ್ವಲ್ಪ ಎಕ್ಸರ್ವಿಸ್ ನಾನು ಕೊಡೋನೆ, ನಾನು ಕೊಡೋವನೇ. ಈಗ ಅವರು ಕೊಡೋರ ಬಗ್ಗೆ ಹೇಳ್ತಾ ಇದ್ರು, ಲಾರ್ಡ್ ಕಬ್ಬನ್ ಅವರು ಒಂದು ಬಳುವಳಿ ಕೊಟ್ಟಿದ್ದಾರೆ, ಕೊಡವರ ಮೂಲ ನಿವಾಸಿ ಕೊಡವರವರಿಗೆ ನಮಗೆ ಲೈಸೆನ್ಸ್ ಬೇಕಾಗಿಲ್ಲ. ಇವತ್ತು ಅದು ಇದೆ ನಮ್ಮ ಹತ್ರ. ಪ್ರತಿಯೊಂದು ಮನೆಯಲ್ಲಿ 4-5 ಗನ್ಗಳಿದ್ದಾರೆ ನಮ್ಮಲ್ಲಿ, ಹೆಣ್ಣು ಮಕ್ಕಳು ಗುಂಡು ಹೊಡಿತಾರೆ. ಆದ್ರೆ ಈ ತರ ರಸ್ತೆನಲ್ಲಿ ಸ್ಕೂಲ್ಗಳಲ್ಲಿ ಟ್ರೈನಿಂಗ್ ತಗೊಂಡಿಲ್ಲ ನಾವುಗಳು. ಅರ್ಥ ಆಯ್ತಾ? ಒಂದು. ಮತ್ತೆ ಇದು ಈಗ ಎಸ್ಪೆಷಲಿ ಸ್ವಲ್ಪ ಕೊಡಗು ಅಂದ್ರೆ ಸ್ವಲ್ಪ ಟೆನ್ಷನ್ ಪ್ಲೇಸ್. ಇದು ಅನ್ನೆಸರಿ, ಇಟ್ ಮೇ ಕಾಸ್ ಡಿಸ್ಟರ್ಬೆನ್ಸ್ ಇನ್ ದಿ ಪಬ್ಲಿಕ್. ನೋಡಿ, ನಾನು ನಿಮಗೆ ಹೇಳ್ತೀನಿ, ಒಂದು ವಾರದಲ್ಲಿ ಇನ್ನೊಂದು ಕೋಮು. ಎಕ್ಸಾಕ್ಟ್ಲಿ ಸರ್, ನಾಳೆ ಯಾವ್ದೋ ಒಂದು ಮುಸಲ್ಮಾನ ಮಾಲೀಕತ್ವದ ಶಿಕ್ಷಣ ಸಂಸ್ಥೆಯ ಎದುರುಗಡೆ ಇವರೆಲ್ಲ ನಾವೆಲ್ಲ ಕತ್ತಿ ಕೊಟ್ಬಿಟ್ಟು ಹೆಂಗೆ ಕತ್ತಿ ವರ್ಸೆ ಮಾಡೋದು ಅಂತ ಹೇಳ್ಕೊಟ್ಬಿಡ್ತೀವಿ ಅಂತ ಅಂದ್ಬಿಟ್ಟು ಅವ್ರು ಮಾಡಿಲ್ವಾ, ನಾವು ಮಾಡ್ತೀವಿ ಅಂತಾರೆ ಸರ್ ನಾಳೆ. ಅಲ್ಲ, ಈಗ ನೋಡಿ, ಇದ್ರ ಮೇಲೆ ನನ್ನ ಪ್ರಕಾರ ಪೊಲೀಸ್ನವ್ರು ಆಕ್ಷನ್ ತಗೊಳ್ತಾ ಇದ್ರೆ ಒಂದು ವಾರದಲ್ಲಿ ಇನ್ನೊಂದು ಕೋಮ್ನವ್ರು ಇದನ್ನ ಮಾಡ್ತಾರೆ, ಆವಾಗ ಪೊಲೀಸ್ನವ್ರಿಗೆ ಪೊಲೀಸ್ನವ್ರಿಗೂ ಟೆನ್ಷನ್ ತಂದಿಟ್ಬಿಡ್ತಾರೆ ಇವಾಗ. ಎಕ್ಸಾಕ್ಟ್ಲಿ ಸರ್, ಈಗ ಇದು ಸರ್ ಇನ್ನದು ಒಂದು ಮಾರ್ಚ್ ಫಾಸ್ಟ್ ಒಂದು ಉದಾಹರಣೆ ನನಗೆ ಹೇಳಿದ್ರು ನೀವು ಆವಾಗ್ಲೇ. ಹೌದೌದು ಸರ್, ಅದ್ರದ್ದು ಒಂದ್ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಸರ್. ನೋಡಿ, ಈಗ RSS ನವರು ಬಹಳಷ್ಟು ವರ್ಷಗಳಿಂದ ಬಹಳ ಚೆನ್ನಾಗಿ ಒಂದು ಇದು ಮಾಡ್ತಾರೆ, ಪಥಸಂಚಲನ ಮಾಡ್ತಾರೆ, ಅದಕ್ಕೆ ಒಂದು ಹೆಸರಿದೆ. ಅದಕ್ಕೆ ಸರಿಯಾಗಿ ಈಗ ಒಂದು 20 ವರ್ಷದ ಹಿಂದೆ ಇನ್ನೊಂದು ಕೋಮ್ನವರು ಶುರು ಮಾಡ್ಬಿಟ್ರು. ಮೊದ್ಲಿರ್ಲಿಲ್ಲ ಆ ಕೋಮ್ನವ್ರಿಗೆ, ಮೊದಲು ಇರ್ಲಿಲ್ಲ. ಇವರು ತುಂಬಾ ಚೆನ್ನಾಗಿ RSS ನವರು ತುಂಬಾ ಒಳ್ಳೆಯ ಗಣವೇಶಧಾರಿಗಳಾಗಿ ಪಥಸಂಚಲನ ಮಾಡ್ತಾರೆ, ವೆರಿ ಸಿಸ್ಟಮ್ಯಾಟಿಕ್ ಆರ್ಗನೈಸ್ಡ್. ಅವರು ಒಂದು ಒಂದು ಸೆಕೆಂಡ್ ವೇಸ್ಟ್ ಮಾಡಲ್ಲ, ಅವರು ದೇಶಭಕ್ತಿಯಿಂದ ನಡೀತಾರೆ, ಬಹಳ ಚೆನ್ನಾಗಿ ಹೋಗ್ತಾರೆ, ಅವರು ಬಹಳ ಅದು ಶಿಸ್ತಿನ ಸಿಪಾಯಿಗಳ ತರ ನಡೀತಾರೆ. ಅದು ಇವತ್ತು ಮೊನ್ನೆ ಆಗಿದ್ದಲ್ಲ, ನನ್ನ ಪ್ರಕಾರ ಒಂದು 50-60 ವರ್ಷದಿಂದ ಅದಕ್ಕಿಂತ ಹಿಂದೆ ಇರಬಹುದು. ಇವ್ರು ಮಾಡ್ತಾರೆ ಅಂತ ಹೇಳಿ ಇನ್ನೊಂದು ಕೋಮ್ನವರು ಶುರು ಮಾಡಿದ್ರು ನಮ್ಮ ಶಿವಾಜಿನಗರ ಗ್ರೌಂಡ್ ನಲ್ಲಿ. ನಾವು ಪರ್ಮಿಷನ್ ಕೊಡ್ಲಿಲ್ಲ. ಅವರು ಏನಂದ್ರ, ಈಗಲೂ ಇದೆ ಅದು, ಈಗ ಯಾವ್ದು ಕೇರಳದಲ್ಲೆಲ್ಲ ಇದೆ, ಅದು ಬೇಕಾಗಿಲ್ಲ. ಸಿ, ಅದಕ್ಕೋಸ್ಕರ ಸರ್ಕಾರ ಪೊಲೀಸ್ ಅವ್ರನ್ನ ಪ್ರಿಪೇರ್ ಮಾಡಿದ್ದಾರೆ, ಸೆಂಟ್ರಲ್ ಗವರ್ಮೆಂಟ್ ಮಿಲಿಟರಿ ನಡೀತಾ ಇದೆ. ಅಶೋಕ್ ಸರ್, ಅದೇ ಅವರು ಹಲಾಲ್ ಕಟ್ ಮಾಡ್ತಾರಾ, ನಾವು ಜಟ್ಕಾ ಕಟ್ ಮಾಡ್ತೀವಿ. ಅವ್ರು ಅಜಾನ್ ಮಾಡ್ತಾರಾ, ನಾವು ಬೆಳಿಗ್ಗೆ ಸುಪ್ರಭಾತಕ್ಕೆ ಹೋಗ್ತೀವಿ. ಅವ್ರು ಇದನ್ ಮಾಡ್ತಾರಾ, ನಾವು ಅದನ್ ಮಾಡ್ತೀವಿ ಅಂತ ನಾವೇ ತೋರಿಸ್ಕೊಟ್ವಿ ಹಿಂದೂಗಳು. ಸಮಾಜದಲ್ಲಿ ಶಾಂತಿ ಕಾಪಾಡಬೇಕು ನಾವು ಹೊರತು,
ಶಾಂತಿನ ಇದು ಒಡಿಬಾರದು. ಈಗ ನೋಡಿ ನೀವೇನೆ ನನ್ನ ಪ್ರಕಾರ ಇನ್ನೊಂದು ವಾರದಲ್ಲಿ ಇದೇ ಪ್ರೋಗ್ರಾಮ್ ಮಾಡ್ತಾರೆ, ಇನ್ನೊಂದು ಕೋಮನವರು ಮಾಡುವಾಗ ಗಲಾಟೆ ಆಗುತ್ತೆ. ಅಯ್ಯೋ ಹಂಗೆಲ್ಲ ಆಗ್ಬಾರ್ದು ಸರ್, ನಮಗೂ ಸಾಕಾಗೋಗಿದೆ ಸರ್. ಹಾಗೆ ಆಗುತ್ತೆ ಇದು, ಇಟ್ಸ್ ನೋವೇರ್ ರಿಲೇಟೆಡ್ ಟು ಅಸ್. ಅವ್ರ ಯಾರೋ ಹಿಂದೂ ಸಂಘಟನೆ ಅವ್ರು ಮಾಡ್ಕೋತಾರೆ, ಅವ್ರ ಯಾರೋ ಒಬ್ರು ರಿಯಾಕ್ಟ್ ಮಾಡ್ತಾರೆ ಅಂತೀವಿ.